ನೀವುಗಳು ನಮ್ಮ ಸಿನಿಮಾವನ್ನ ಜನರ ತನಕ ತಲುಪಿಸಿದ್ರಲ್ಲಿ ದೊಡ್ಡ ಪಾಲು ನಿಮ್ದು. ನಿಮ್ಗೆಲ್ಲ ಎಲ್ಲಾ ತರದ ಮೀಡಿಯಾದವರಿಗೂ ಹೃತ್ಪೂರ್ವಕ ಧನ್ಯವಾದ. ನಾನು ರಿಲೀಸ್ ಬಿಫೋರ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಂಗೆ ತುಂಬಾ ಒಂದು ಭಯ ಇತ್ತು. ಗಾಂಧಿನಗರದಲ್ಲಿ ಇದ್ದು ಮಾತೇನಂದ್ರೆ ಯಾಕೋ ತುಂಬಾ ಡ್ರೈ ಸೀಸನ್, ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ. ನಾನೇ ಹೇಳಿ ಗಾಂಧಿನಗರ ಅದಿತ್ತು, ಗಾಂಧಿನಗರ ಹಂಗೆ ಇತ್ತು ಸರ್. ಆಮೇಲೆ ತುಂಬಾ ಒಳ್ಳೆ ರಿಪೋರ್ಟ್ ಬಂದ ಸಿನಿಮಾಗಳಿಗೂ ಜನ ಬರಲಿಲ್ಲ. ಹಿಂದ್ಗಡೆ ಕೆಲ ಸಿನಿಮಾಗಳಿಗೆ ಒಳ್ಳೆ ರಿಪೋರ್ಟ್ ಕೂಡ ಬಂದಿತ್ತು, ಆದ್ರೆ ಥಿಯೇಟರ್ ಕಡೆ ಜನ ಬಂದಿರಲೇ ಇಲ್ಲ. ಹಾಗಾಗಿ ತುಂಬಾ ಭಯದಲ್ಲೇ ಸಿನಿಮಾ ಬಿಡುಗಡೆ ಮಾಡಬೇಕಾಯ್ತು. ನಮ್ಮ ಯಾಕೋ ಗೊತ್ತಿಲ್ಲ, ಅವತ್ತು ಶುಕ್ರವಾರ ಅಂತ ಹೇಳ್ಕೊಳ್ಳುವಂತ ಪ್ರತಿಕ್ರಿಯೆ ಇರಲಿಲ್ಲ. ಆಕ್ಚುಲಿ ಬಹಳ ಕಷ್ಟ ಆಯ್ತು. ಆಕ್ಚುಲಿ ಅವತ್ತು ರಾತ್ರಿ 3 ಗಂಟೆಗೆ ಎಚ್ಚರ ಆಯ್ತು. ಎಚ್ಚರ ಆದ್ಮೇಲೆ ನಿದ್ದೆನೆ ಬರಲಿಲ್ಲ. ಒಂದು ಸೋಫಾ ಮೇಲೆ ಕುತ್ಕೊಂಡಿದ್ದೆ, ಅಲ್ಲಿ ಡಿಸೈಡ್ ಮಾಡ್ಬಿಟ್ಟೆ ಈ ಡೈರೆಕ್ಷನ್ ನನ್ನ ಕೆಲಸ ಅಲ್ಲ, ಇದಕ್ಕೆ ನಾನು ಲಾಯಕ್ ಇಲ್ಲ, ಇನ್ಮೇಲೆ ನಾನು ಮುಚ್ಕೊಂಡು ಹಾರ್ಡ್ ಬರ್ಕೊಂಡು ಇದ್ ಬಿಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟೆ. ರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಸೋಫಾ ಮೇಲೆ ಕುತ್ಕೊಂಡೇ ಇದ್ದೆ. ಬೆಳಗಾಯ್ತು, ಫಸ್ಟು ಬೆಳಗಿನ ಪೇಪರ್ಗಳೆಲ್ಲ ಬಂತು, ಎಲ್ಲ ತುಂಬ ಅದರಲ್ಲೂ ಕನ್ನಡ ಪೇಪರ್ಗಳು ತುಂಬ ಒಳ್ಳೆ ವಿಮರ್ಶೆ ಬರ್ತಿದ್ವಿ, ಫೋರ್ ಸ್ಟಾರ್ಗಳು ಕೊಟ್ಟಿದ್ವಿ, ಹೆಡ್ಡಿಂಗ್ಸ್ಗಳೇ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಧೈರ್ಯ ಅನ್ನೋ ಥರ ಆಯಿತು. ಬೆಳಗ್ಗೆ ಅದಾರು ಒಂದಾರು ರೆಡ್ ಆಗಿ ಬುಕ್ ಮಿಷನೇ ನಮಗೆ ಡೈರೆಕ್ಟ್ ನೋಡೋಕ್ಕಿರೋದು, ಅದಾರು ಒಂದಲ್ಲಾರು ರೆಡ್ ಆಗಪ್ಪ ಅಂತ ನೋಡ್ತಾ ಇದ್ರೆ ಶುರುವಾಯ್ತು ಒಂದಲ್ಲ ಎಲ್ಲವೂ ರೆಡ್ ಆಗಕ್ಕೆ ಶುರುವಾಯ್ತು. ಏನೋ ಒಂಥರ ಕನ್ಸಿದ್ದಾರೆ ಶುರುವಾಯ್ತು. ಈವಾಗ ನಿಮ್ಗೆ ಹೇಳಬೇಕು ಅಂದರೆ ಶನಿವಾರ ಮತ್ತು ಭಾನುವಾರ ಹೆಚ್ಚು ಕಡಿಮೆ ನಮ್ಮ 125 ಶೋಗಳು ಹೌಸ್ಫುಲ್ ಆಗಿದೆ ಮಾರ್ಕ್ಸಲ್ಲಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಆ ಥರ ಹೌಸ್ಫುಲ್ ಆಗಿದ್ದ ಸಿನಿಮಾ ಇಲ್ಲ. ಅಷ್ಟು ಕುರುಕ್ಷೇತ್ರ ಅನ್ಸುತ್ತೆ, ಅದು ತುಂಬ ದೊಡ್ಡ ನಮ್ಮ ಸಿನಿಮಾಕ್ಕೂ ವ್ಯತ್ಯಾಸ ತುಂಬ ಇದೆ ಬಿಡಿ ಜಗತ್ತಿನಲ್ಲಿ. ಬಟ್ ಈ ಮಟ್ಟಕ್ಕೆ ಹೌಸ್ಫುಲ್ ಆದ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಅಂತ ಅಧಿರಂಗದಲ್ಲೇ ಹೇಳಿದ್ರು. ಒಂಥರ ಉಸಿರು ಬಂದಂಗೆ ಆಯಿತು. ಇವತ್ತಿಗೆ ಈ ಸಿನಿಮಾ ಮಾಡಿದಾಗ ನಮಗೊಂದು ನಿರೀಕ್ಷೆ ಇರುತ್ತೆ, ಆ ನಿರೀಕ್ಷೆಯನ್ನು ಮೀರಿ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ನಮಗೆ ಇನ್ನೊಂದು ಸರಿ ನಮ್ಮ ಸಿನಿಮಾ ನೋಡಬೇಕಾ, ಇವರೆಲ್ಲ ಹೇಳೋ ಲೆವೆಲಿಗೆ ನಮ್ಮ ಸಿನಿಮಾ ಇದೆಯಾ ಅಂತ ಒಂದು ಖುಷಿ ಆಗುತ್ತೆ. ಪ್ರತಿಕ್ರಿಯೆಗಳಂತೂ ಇದು ತುಂಬ ಜನ ಹೇಳ್ತಾರೆ, ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಅಭಿನಯವನ್ನ ಅಥವಾ ಆ ಚಿತ್ರದ ಕಥೆಯನ್ನು ನೋಡಿ ಜನ ಕೃಷಿ ಕಡೆಗೆ ಮತ್ತೆ ಮರಳಿದ್ರು ಅಂತ ಹೇಳೋ ಮಾತಿದೆ. ಈ ಸಿನಿಮಾ ಕೂಡ ಆ ಸಾಲಿಗೆ ತುಂಬ ಜನ ಸೇರಿಸಿದ್ದಾರೆ. ಏನಂದ್ರೆ ನೋಡುವ ಪ್ರತಿ ತಂದೆ ತಾಯಿಗೂ ಈ ಸಿನಿಮಾ ಇಂಪ್ಯಾಕ್ಟ್ ಆಗಿದೆ. ಪ್ರತಿ ತಂದೆ ತಾಯಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ತನಕ ನನಗೆ 1000ಕ್ಕೂ ಹೆಚ್ಚು ತಂದೆ ತಾಯಿಗಳು, ನಾನು ಥಿಯೇಟ್ರಿಗೆ ಹೋದ್ರೆ ನನಗೆ ಎದುರಾಗುವ ಎಲ್ಲ ಹೆಂಗಸರು ಆಲ್ಮೋಸ್ಟ್ ಎಲ್ಲ ಹೆಂಗಸರು ಸರ್ ನಿಮ್ಮ ಸಿನಿಮಾ ನೋಡಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಮುಂದೆ ನಮ್ಮ ಮಕ್ಕಳಿಗೆ ನಾವು ಓದು ಅಂತ ಬೇಜಾರಾಗಲ್ಲ, ಅವರಿಗೆ ಅವರ ಟೈಮ್ ಕೊಡ್ತೀವಿ ಅಂತ 1000 ಜನ ಹೇಳ್ಬಿಡ್ತೀವಿ. 1000 ಜನ ಇದ್ರಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಪತ್ನಿಯರು ಇದ್ದಾರೆ, ಕಾಮನ್ ಹೆಂಗಸರು ಇದ್ದಾರೆ, ಥಿಯೇಟ್ರಿಗೆ ಬಂದವ್ರು ಎಲ್ಲರ ಬಾಯಲ್ಲಿ ಈ ಮಾತನ್ನ ನಾನು ಕೇಳಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಜಗ್ಗೇಶ್ ಸರ್ ಅವರ ಇದರಲ್ಲಿ ಯಾರೋ ಒಬ್ಬ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ 1 ವರ್ಷದ ಮಗು ಇದೆ, ನನಗೆ ಈ ಸಿನಿಮಾ ಕಲಿಸಿದೆ ನನ್ನ ಮಗುನ ಹೇಗೆ ಮುಂದೆ ನಾನು ಸಾಕ್ಬೇಕು ಅಂತ. ಸೊ ಆ ಥರದ ಪ್ರತಿಕ್ರಿಯೆಗಳು 1000 ಬಂದಿದೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಒಂದು ಒಳ್ಳೆ ಸಿನಿಮಾ ಒಂದು ಅಪ್ರಿಷಿಯೇಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಈ ಮಟ್ಟದ್ದು ಖಂಡಿತ ಕನ್ಸುಮನ್ಸಲ್ಲೇ ಎನಿಸಿರಲಿಲ್ಲ. ಒಂದು ಕೆಲವರು ಮಾತಾಡ್ತಾರೆ ಎಪಿಕ್ ಸಿನಿಮಾ ಅಂತಾರೆ, ಈ ಥರ ಸಿನಿಮಾನೇ ಬಂದಿಲ್ಲ ಅಂತಾರೆ, ಇದನ್ನು ಮರೆಯೋಕೆ ಆಗಲ್ಲ. ಎಷ್ಟೋ ಸಿನಿಮಾಗಳು ನೋಡಿದ ನಂತರ ತುಂಬ ಚೆನ್ನಾಗಿರ್ತವೆ, ಖುಷಿ ಪಡ್ತೀವಿ, ನೋಡಿ ಬಂದ ನಂತರ ನಮ್ಮ ಕೆಲಸಕ್ಕೆ ಹೋಗ್ಬಿಡ್ತೀವಿ. ಆದರೆ ಇದು ಥಿಯೇಟ್ರಿಂದ ಹೊರಗೆ ಬರುವಾಗ ನಿಮ್ಮೊಳಗೆ ಒಂದು ಚಿಂತನೆಯನ್ನು ಕೆದಕಿರುತ್ತೆ, ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡೆ ಮನೆಗೆ ಹೋಗ್ಬೇಕು. ಆ ಹ್ಯಾಂಗ್ ಓವರಲ್ಲಿ ಇರುವಂಥ ಒಂದು ಸಿನಿಮಾ ಅಂತ ಎಲ್ಲ ಹೇಳ್ತಾರೆ. We'll be right back.